ಯೂಟ್ಯೂಬ್ ಫ್ಯಾಮ್ಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಕೂಡ ಸೂಪರು. ಇವಾಗ ನಾನು ನಮ್ಮ ಅಕ್ಕನ ಮಕ್ಕಳಿಗೋಸ್ಕರ, ಹಾಗೆ ಸಿಸ್ಟರು ಮತ್ತು ಬ್ರದರ್ಸ್ಗೋಸ್ಕರ ನಾನು ಜಾಮೂನ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಜಾಮೂನ್ ಮಾಡ್ಕೊಂಡು ಹೋಗಬೇಕು ಅಲ್ಲಿಗೆ ಅಂತ ಹೇಳಿ ಅನ್ಕೋತಾನೆ ಇದೆ. ಬಟ್ ಅದೇ, ನನ್ನ ಕ್ಲಾಸಸ್ 8 hours ಇರೋದ್ರಿಂದ ನನಗೆ ಯಾವುದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನಾಳೆ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಸೊ ಹಾಗಾಗಿ ಇವತ್ತು ಮಾಡಲೇಬೇಕು ಅಂತೇಳಿ 12 hours ಆಗಿದೆ. ಬಟ್ ಜಾಮೂನ್ ಮಾಡ್ತಾ ಇದ್ದೀನಿ ಇವಾಗ, ನೈಟ್ 12 hours ಆಗಿದೆ. ಮತ್ತು ಇಲ್ಲಾಂದರೆ ಹಂಗೆ ಪೆಂಡಿಂಗ್ ಹಂಗೆ ಉಳಿದೇ ಹೋಗುತ್ತೆ, ಮತ್ತು ಮಾಡೋಕ್ಕೇ ಆಗೋಲ್ಲ, ಮತ್ತು ಅಲ್ಲಿ ಹೋಗೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ 12 hours ಆಗಿದೆ, ಮೂವಿ ನೋಡ್ತಾ ಇದ್ದೀವಿ. ಸೊ ಏನು ಸ್ವಲ್ಪ ಅದರದ್ದು ಪಾಕ ಎಲ್ಲ ಮಾಡಿಟ್ಟಿದೆ, ಅದು ಕೂಡ ತುಂಬ ಬಿಸಿಯಾಗಿತ್ತು. ಹಾಗೆ ಅದು ತಣ್ಣಗಾಗಲಲ್ಲ, ಸ್ವಲ್ಪ ತಣ್ಣಗಾಗಬೇಕು ಅಂತ ಆಗೇ ಬಿಟ್ಟಿದೆ. ಅಲ್ಲಿವರೆಗೂ ಮೂವಿ ನೋಡಿದ್ರೆ ಆಯಿತು ಅಂತ ಮೂವಿ ನೋಡ್ತಾ ಇದ್ದೀವಿ. ಹೊರಗಡೆ ಹೋಗಿದ್ವಿ, ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಬಂದು ಊಟ ಎಲ್ಲ ಮಾಡಿ ಅದಾದಮೇಲೆ ಫಿಲಮ್ ನೋಡ್ತಾ ಇದನ್ನು ಕೂಡ ನಾನು ಜಾಮೂನ್ ಮಾಡಿದೆ. ಒಟ್ಟೊಟ್ಟಿಗೆ ಫಿಲಮ್ ನೋಡ್ತಾನೆ. ಸೊ ಜಾಮೂನ್ ಮಾಡೋಕ್ಕೆ ನಾನು ಜಾಸ್ತಿ ತೊಗೊಳಂದ್ರೆ 15 minutes ಅಷ್ಟೇ, ನನಗೆ ಜಾಸ್ತಿ ಟೈಮ್ ಬೇಕಾಗೇ ಇಲ್ಲ. ಆ್ಯಕ್ಚುಲಿ ನಾನು ತುಂಬ ಕ್ವಿಕ್ಕಾಗಿ ಮಾಡ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಮಾರ್ನಿಂಗ್ದು. ಸೊ ಇಬ್ಬರು ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ನಮ್ಮ ಅಕ್ಕ ಗುಡ್ಡ, ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಅಣ್ಣ ಮತ್ತು ಇವರು, ಹಾಗೆ ನನ್ನ ಅಕ್ಕ, ನಾನು ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ ಬೆಟ್ಟ ಹತ್ತೋಣ ಅಂತೇಳಿ. ಹಾಗಾಗಿ ಮಾತಾಡ್ಕೊಂಡಿದ್ವಿ. ಸೊ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ಬರೋಣ ಅಂತ ಹೇಳಿ. ಸೊ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಐಟಮ್ಸ್ ಸ್ವಲ್ಪ ನನಗೆ ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡ್ಕೊಂಡಿದ್ದೆ. ಹಾಗೆ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ಸೊ ನಾನಿವಾಗ ಜಸ್ಟ್ ಐ ಅಪ್ಲೈ ಸನ್ಸ್ಕ್ರೀನ್ ಆ್ಯಂಡ್ ಒಂದು ಪೌಡ್ರ್, ಬೇಬಿ ಪೌಡ್ರ್ ಹಚ್ಕೊಂಡಿದ್ದೀನಿ, ಅದ್ವಿಕನ್ ಪೌಡರು. ಸೊ ಬೆಟ್ಟ ಹತ್ತೋದಿದೆ, ಅದಕ್ಕೋಸ್ಕರ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೆ, ಇಲ್ಲಾಂದರೆ ನಾರ್ಮಲ್ ಯಾವುದಾದ್ರೂ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ. ಸೊ ಪೌಡ್ರದ್ದು ಇಲ್ಲದೆ ಯೂಸ್ ಮಾಡೋದು, ಇಲ್ಲಾಂದರೆ ಫೋನ್ಸು ಅದೆಲ್ಲ ಇಷ್ಟ ಆಗುತ್ತೆ ನಂಗೆ. ನನ್ನ ಫೇವ್ರೆಟ್ ಪೌಡರ್ ಫೋನ್ಸು ಆ್ಯಂಡ್ ಆಲ್ಸೋ ಲಿಪ್ಸ್ಟಿಕ್. ಸೊ ನಾನಿವಾಗ ಕಂಪ್ಲೀಟಾಗಿ ರೆಡಿ ಆದೆ. ಇನ್ನು ಇವಳಿಗೆ ರೆಡಿ ಮಾಡೋಕ್ಕೆ ನನಗೆ 1 hour ಟೈಮ್ ಬೇಕು, ಬಿಕಾಸ್ ಡ್ರೆಸ್ ಸೆಲೆಕ್ಟ್ ಮಾಡೋದೇ 1 hour ಮಾಡ್ತಾಳೆ. ಅದು ಬೇಕು ಇದು ಬೇಕು ಫೈನಲ್ ಒಂದು ಸೆಟ್ ಮಾಡ್ತಾಳೆ. ಸೊ ಇಲ್ಲಿ ನಾನು ಎಲ್ಲನೂ ಮಾಡಿಕೊಂಡು ಅದನ್ನು ಬ್ಯಾಗಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಫೈನಲಾಗಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ದು, ತುಂಬ ಬೇರೆ ಬೇರೆ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಇದು ಸೆಲೆಕ್ಟ್ ಮಾಡಿ ಹೋಗ್ತಾ ಇದ್ದೀನಿ. ಬಿಸಿಲು ತುಂಬ ಇದೆ, ಅದಕ್ಕೋಸ್ಕರ ಗಾಗಲ್ ಹಾಕ್ಕೊಂಡಿದ್ದಾಳೆ ಅವಳು ಕೂಡ. ಸ್ವಲ್ಪ ಲೇಟ್ ಆಯಿತು, ಆ್ಯಕ್ಚುಲಿ ಬೇಗ ಹೋಗಬೇಕು ಅಂತ ಇತ್ತು ಪ್ಲ್ಯಾನು, ಬಟ್ ತುಂಬ ಲೇಟ್ ಆಯಿತು. ಆ್ಯಕ್ಚುಲಿ ಬಟ್ಟೆ ಎಲ್ಲ ಹತ್ತಬೇಕು, ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕು ಅಂದು ಮಾರ್ನಿಂಗ್ ಬೇಗ ಹೋದರೆ ಚೆನ್ನಾಗಿರುತ್ತೆ. ಬಟ್ ನಮ್ಮಕ್ಕ 12 hours ಬಾ ಅಂತ ಹೇಳಿದ್ದು, 12 hours ಹೋಗೋಣ ಊಟದ ಟೈಮಲ್ಲಿ ಅಂತ ಹೇಳಿದ್ದು. ಹಾಗಾಗಿ ನನ್ನ 12 1 hour ಹೋದ್ವಿ ನಾವು. ಸೊ ನೋಡಿ ನಮ್ಮ ಅಕ್ಕ ಮತ್ತು ಬ್ರದರು ಎಲ್ಲರೂ ಹಾಯ್ ಹೇಳ್ತಾ ಇದ್ದಾರೆ. ಇವಾಗ ನಾವು ಬೆಟ್ಟ ಹಾಕ್ತಾ ಇದ್ದೀವಿ. ಸೊ ಅದ್ವಿಕನ ಅನ್ನ ನೋಡ್ಕೊಳ್ತಾ ಇದ್ದ, ಅನ್ನ ಎತ್ಕೊಂಡಿದ್ದ. ಹಾಗೆ ನಮ್ಮ ಇಬ್ಬರು ಹತ್ರನೂ ಊಟದ ಕ್ಯಾರಿಯರ್ ಇತ್ತು, ಸ್ವಲ್ಪ ಜಾಸ್ತಿ ವೇಟ್ ಇತ್ತು. ಸೊ ಅನ್ನ ಅದ್ವಿಕನ ಹ್ಯಾಂಡಲ್ ಮಾಡ್ತಾ ಇದ್ದ, ಅಕ್ಕ ಮತ್ತು ಇನ್ನೊಂದು ಪಾಪು ಇತ್ತು, ಇನ್ನೊಂದು ಪಾಪುನ ಹ್ಯಾಂಡಲ್ ಮಾಡ್ತಾ ಇದ್ಲು. ಅವನ್ನೆಲ್ಲ ತೊಗೊಂಡು ಹತ್ಕೊಂಡು ಹೋಗೋದು ತುಂಬ ಕಷ್ಟ. ಸೊ ನೆಕ್ಸ್ಟ್ ಟೈಮ್ ಅದಕ್ಕೋಸ್ಕರ ಊಟ ಎಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಈ ಬೆಟ್ಟ ಒಂಥರ ಚೆನ್ನಾಗಿತ್ತು, ಬಟ್ ಬಿಸಿಲಲ್ಲಿ ಹೋದ್ವಿ ಅನ್ಸುತ್ತೆ, ತುಂಬ ಬಿಸಿಲಿತ್ತು. ಬಟ್ ಮೇಲೆ ಹೋಗ್ತಾ ಹೋಗ್ತಾ ಹಂಗೇನು ಬಿಸಿಲು ಅನಿಸ್ಲಿಲ್ಲ, ನಾರ್ಮಲ್ ತಂಪು ಗಾಳಿ, ಬಟ್ ಬಿಸಿಲು ಈ ರೀತಿ ಇತ್ತು. ಹಾಗೆ ಮುಳ್ಳು ಇದೆಲ್ಲನೂ ಇತ್ತು. ಮೇಲೆ ಏರ್ತಾ ಇರ್ತಾ ನನಗಂತೂ ತುಂಬ ಏನು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತಲೇ. ಸೊ ಇದೆ ಇದು ನಮ್ಮೂರ ಅಂತ ಇದೆ ಇದು ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು ಮೇಲುಗಡೆ. ಸೊ ಅವ್ರು ಹೇಳಿದರು ಮುಂಚೆಯಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಅಕ್ಟೋಬರಲ್ಲಿ ಚೆನ್ನಾಗಿರತ್ತೆ, ಡಿಸೆಂಬರ್ ಅಕ್ಟೋಬರಲ್ಲಿ ಅಥವಾ ಜೂನ್ ಜುಲೈಯಲ್ಲಿ ತುಂಬ ಸಖತ್ತಾಗಿರತ್ತೆ. ನೋಡಿದ್ರಂತೂ ನಿಮಗೆ ವಾವ್ ಅಂತ ಅನ್ನಲೇಬೇಕು. ಇವಾಗ ನೋಡಿದ್ರೇ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು, ಮೇಲೆ ನಿಂತು ನೋಡಿದರೆ ಹೈವೇ ಎಲ್ಲ ಕಾಣಿಸತ್ತೆ. ಸೊ ನಾವಿರೋದು 300 feet ಅಂತರದಲ್ಲಿ, ಬಟ್ ಇನ್ನೂ ಮೇಲೆ ಇದೆ. ಬಟ್ ಇವಾಗ ನಾವು ಇಲ್ಲಿ ಊಟ ಮಾಡೋದಕ್ಕೆ ಅಂತ ಬೆಟ್ಟದ ಮೇಲೆ ಊಟ ಮಾಡ್ತಾ ಇದ್ದೀವಿ. ಫುಲ್ ವ್ಯೂ ಪಾಯಿಂಟ್ ಇದು, ಇಲ್ಲಿಂದ ವ್ಯೂ ಪಾಯಿಂಟು, ಇನ್ನು ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ಬರುತ್ತೆ. ಅಲ್ಲಿ ಗಾಳಿ ಫ್ಯಾನ್ ಎಲ್ಲ ಅಲ್ಲಿ ಇದ್ದಾವೆ.
ಸೊ ಅಲ್ಲಿ ಹೋಗ್ಬೇಕು ಅಂತ ಆಯ್ತು. ಸೊ ಪ್ಲಾನ್ ಒಬ್ಬೊಬ್ರದ್ದು ಊಟ ಎಲ್ಲ ಮಾಡಿ ಹಾಗೆ ನಾನು ಮತ್ತೆ ನನ್ನ ಅಕ್ಕ ಇಬ್ರು ಮಾತಾಡ್ತಾ ಕೂತ್ಕೊಂಡಿದ್ವಿ, ಹಾಗೆ ಅವರಿಬ್ರು ಮಾತಾಡ್ತಾ ಇದ್ರು. ಸೊ ನನಗಂತೂ ಇದು ಗುಡ್ಡ ಹತ್ತಿದ್ದು ತುಂಬಾ ಇಷ್ಟ ಆಯಿತು. ತುಂಬ ಹೈಟಲ್ಲಿ ಇದ್ವಿ, ಸಖತ್ತಾಗಿತ್ತು. ಬಟ್ ಏರ್ಬೇಕಾದ್ರೆ ಸ್ವಲ್ಪ ಹಂಗೆ ಇರತ್ತಲ್ವ ಗುಡ್ಡ ಹತ್ತೋದು, ಹತ್ಬೇಕಾದ್ರೆ ಸ್ವಲ್ಪ ಸುಸ್ತಾಗತ್ತೆ. ನಮಗೇನು ನಾವು ತುಂಬ ಜಾಸ್ತಿನೇ ಸುತ್ತಾಡ್ತೀವಿ, ಬಟ್ ನಮಗೇನು ಹಾಗೆಲ್ಲ ಅನಿಸಿಲ್ಲ. ಬಟ್ ತುಂಬ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್, ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಒಂಥರ ತುಂಬ ಹೊತ್ತು ಅಲ್ಲೇ ಪ್ರಕೃತಿ ಬ್ಯೂಟಿನ ಎಂಜಾಯ್ ಮಾಡಿ ಅದಾದಮೇಲೆ ಕೆಳಗಡೆ ಬಂದ್ವಿ. ಓಡ್ತಾ ಬಂದಂಗೆ ಫೀಲ್ ಆಗುತ್ತೆ, ಬೆಟ್ಟ ಇಳೋದು ಹಾಗೆ ಇರುತ್ತಲ್ವ. ಅದಾದಮೇಲೆ ಯೂಟ್ಯೂಬರ್ಸ್ ಬಂದಿದ್ರು, ಒನ್ ಯೂಟ್ಯೂಬರ್ ಟು ಮತ್ತೊಬ್ಬರು ಯೂಟ್ಯೂಬರ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಇವ್ರು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರಂತೆ. ಹಾಗಾಗಿ ಸೊ ಇದ್ರದ್ದು ಇಂಟರ್ವ್ಯೂ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಇನ್ನೇನು ಮನೆಗೆ ಹೋಗ್ತಾಯಿದ್ದೀವಿ. ಸೊ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದಾದಮೇಲೆ ನಮ್ಮ ಮನೆಗೆ ಹೋಗಬೇಕು. ಇನ್ನೊಂದು ಬೆಟ್ಟ ಇದೆ, ಅದು ಕೂಡ ಹತ್ತಬೇಕು ಅಂದರೆ ತುಂಬ ಆಸೆ ಇದೆ. ಬಟ್ ಹೋಗೋಕ್ಕಾಗ್ತಾನೇ ಇಲ್ಲ, ಅಲ್ಲಿ ಏನಾದರೂ ಒಂದು ರೀಸನ್ಸ್ ಬರ್ತಾನೆ ಇದ್ದಾರೆ. ಸೊ ನೋಡೋಣ, ನೆಕ್ಸ್ಟ್ ವ್ಲಾಗ್ಸಲ್ಲಿ ಹಾಕ್ತೀನಿ. ಹೋದರೆ ನಮ್ಮನೆ ಇನ್ನೊಂದು ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಅದು ವಿಡಿಯೋ ಕೂಡ ಮಾಡ್ತೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಅದು ಹೆಂಗಿದೆ ಅಂಥೇಳಿ. ನಾನು ಮತ್ತು ಅಕ್ಕ ಮತ್ತು ಇವರು ನಾನು ಎಲ್ಲರೂ ಸೇರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಬ್ಬರಣ್ಣ ಇದ್ದಾರೆ, ಅವರು ಕೂಡ ಅಷ್ಟೇ, ಎಲ್ಲರೂ ಸೇರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಗೆ ಬಂದಿದ್ದೀವಿ, 5 ಗಂಟೆಗಳಾಗಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಎಲ್ಲ ಹಾಕ್ಕೊಂಡು ಅದಾದಮೇಲೆ ನಾವು ಇವಾಗ ಶಾಪಿಂಗ್ ಬಂದಿದ್ದೀವಿ. ಸೊ ಶಾಪಿಂಗ್ ಇತ್ತು ನಮ್ಮದು, ಹಾಗಾಗಿ ಮತ್ತು ಸಂಡೇನೇ ನಮಗೆ ಸಿಗೋದು, ವೀಕೆಂಡೆಲ್ಲ ಸಿಗೋದು, ಹಾಗಾಗಿ ಶಾಪಿಂಗ್ ಬಂದಿದ್ವಿ. ಸೊ ಶಾಪಿಂಗ್ ಎಲ್ಲ ಮಾಡಿ ಅದಾದಮೇಲೆ ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಯಾವುದಾದ್ರೂ ಮೂವಿ ನೋಡ್ತಾ ಮಾಡ್ಕೊತೀವಿ. ಸೊ ಸಂಡೇ ವೀಕೆಂಡ್ ಇಷ್ಟೇ ಆಗುತ್ತೆ ನಮ್ದು, ಎಲ್ಲಿಗಾದರೂ ಹೋಗ್ತೀವಿ ಅಂದರೆ ಟ್ರಿಪ್ ಹೋಗ್ತೀವಿ. ಸೊ ಬರೋದು, ಮೂವಿ ನೋಡೋದು, ಮಲ್ಕೊಳ್ಳೋದು ಇಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಸೊ ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಲವ್ ಯು ಆಲ್.